ಸೆಕೆಂಡ್ ಆಕ್ಷನ್ ರೌಂಡ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಇದೆ ವಿದ್ಯಾರ್ಥಿಗಳೇ. ಸೊ ಬಹಳಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡೋದಿತ್ತಂದರೆ ಈ ನಂಬರ್ಸ್ಗಳಿಗೆ ಫೋನ್ ಹಚ್ಚಿ. ಸೊ ಒಂದು ಟ್ರೈ ಮಾಡಿ ಓಕೆ, ಒಂದು ಮೂರು ಸಲ ಫೋನ್ ಹಚ್ಚಿ ಅವ್ರು ಪಿಕಪ್ ಮಾಡ್ತಾರೆ. ಓಕೆ, ಮತ್ತು ಕೆಲವೊಬ್ರು ಕೇಳ್ತಾ ಇದ್ದೀರಾ ಸರ್ ಚಾಯ್ಸ್ ಎಂಟ್ರಿ ಮತ್ತು ಚಲನ್ ಹೇಗಿರುತ್ತೆ ಅಂತ. ಇದು ಈ ಟೈಪ್ ಇರುತ್ತೆ ಚಲನ್. ಓಕೆ, ಫೀಸ್ ಚಲನ್ ಮತ್ತು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಇದೆ. ಮತ್ತು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟು ಮತ್ತು ಅಡ್ಮಿಷನ್ ಆರ್ಡರು ಈ ರೀತಿ ನಿಮಗೆ ತೋರಿಸುತ್ತೆ. ಚಾಯ್ಸ್ ಎಂಟ್ರಿ ಲಿಂಕ್ ನಿಮಗೆ ಸಪ್ರೇಟಾಗಿ ಲಿಂಕನ್ನು ನಿಮಗೆ ಅವೈಲೇಬಲ್ ಮಾಡ್ತಾರೆ. ಮತ್ತು ನಾನು ಹೇಳಿದ್ದೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ. ಸೊ ಇದು ಎನ್ ಎಸ್ ಪಿ ಪೋರ್ಟಲ್. ಸೊ ಯು ಕ್ಯಾನ್ ಮೇಕ್ ಯುವರ್ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಪಾಸ್ವರ್ಡ್ ಮಾಡ್ತಿದ್ರೆ ನಿಮ್ಮ ವಿದ್ಯಾರ್ಥಿ ಐ ಡಿ. ಓಕೆ, ಎನಿ ಹೌ ಯು ಕ್ಯಾನ್ ಮೇಕ್ ಅಂದರ್ ದ ಕ್ರಿಯೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಏನು ಕೆಲವೊಬ್ರು ರಿಸಲ್ಟ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಓಕೆ, ಸೊ ಕೆಲವೊಬ್ರು ಯಾರೋ ಕಾಲೇಜ್ ಡಿಲೀಟ್ ಮಾಡ್ತೀನಿ ಸರ್, ಕೆ ಹೋಗಿ ರಿಪೋರ್ಟ್ ಅಂದರೆ ಕೆ ಆಫೀಸ್ ಹೋಗಿ ನಾನು ಡಿಲೀಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಸೊ ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಇಟ್ಸ್ ಆಲ್ರೆಡಿ ಹೋಗಿಬಿಟ್ಟಿದೆ. ಕಾಲೇಜ್ ಓಪನ್ ನಮ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ್ಡ್ ರೌಂಡ್ ಈಗೇನು ಮುಗೀತದಲ್ಲ, ರಿಸಲ್ಟ್ ಬಂದ ತಕ್ಷಣವೇ 2-3 ದಿನಗಳಲ್ಲಿ ಅಥವಾ ಒಂದು ವಾರ ಹಿಡ್ಕೊಳ್ಳಿ, ಆಮೇಲೆ ನಿಮ್ಮ ಕಾಲೇಜೆಲ್ಲ ಚಾಲು ಆಗುತ್ತೆ. ಆಯಿತಾ? ಮತ್ತು ಟೈಮ್ ಹೇಳಿ ಸರ್, ಅಪ್ರಾಕ್ಸಿಮೇಟ್ಲಿ ನಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಭಾಳ ಜನ ಕೇಳ್ತಾ ಇದ್ದೀರಾ. ಸೊ ವಿದ್ಯಾರ್ಥಿಗಳಿಗೆ ಇವಾಗ ಆಲ್ಮೋಸ್ಟ್ ಆಲ್ 9-15 ಆಗಿದೆ. ಸೊ ಮೋಸ್ಟ್ ಬಿಟ್ಟು ಇನ್ನೊಂದು ಕೆಲವೇ ಬೈ 10 ಗಂಟೆ ಆಫೀಸ್ ಓಪನ್ ಆಗುತ್ತೆ, ಬೈ 10:30-11 ಗಂಟೆ. ಸೊ ಯು ವಿಲ್ ಬಿ ಗೆಟಿಂಗ್ ದ ರಿಸಲ್ಟ್. ಸೊ ಲೆಟ್ ಸಿ. ಓಕೆ, ಸೊ ಒಟ್ಟು ಇವತ್ತಂತೂ 100% ಬರಬೇಕು ಅಟ್ ಎನಿ ಕಂಡೀಷನ್. ಓಕೆ, ಯಾಕಂದರೆ ಕೆ ಗೌರ್ಮೆಂಟ್ ಆಫೀಸಲ್ಲಿ ಹಂಗಾಗಿ 10 ಗಂಟೆ ಮೇಲೆ ಚಾಲು ಆಗುತ್ತೆ, ಹಂಗಾಗಿ ವೇಟ್ ಮಾಡೋಣ. ಓಕೆ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.